ಸ್ಟೈಲೋಸ್ ಅಂತ ಇದು ದ್ವಿದಳ ಧಾನ್ಯದ್ದು, ಇದನ್ನ ಉಲಾವಲು ಮೇವು ಅಂತ ಕರೀತಾರೆ. ಹೆಚ್ಚಿಗೆ ಸಾರಜನಕವನ್ನು ಹೊಂದಿದೆ. ಇದು ಒಣ ಪ್ರದೇಶ ಅಂದ್ರೆ ಮಳೆ ಆಶ್ರಿತದಲ್ಲಿ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮಳೆ ಬಂತು ಅಂತಂದ್ರೆ ನೀವು ಇದನ್ನ ನೀವು ಈಗ ಇದು ಸೆಲ್ಫ್ ಸೀಡ್ ಶೆಡ್ಡಿಂಗ್ ಅಂತೀವಿ ಅಂದ್ರೆ ಒಂದ್ಸರಿ ನೀವು ಹಾಕಿದ್ರೆ ಸಾಕಿವ್ರೆ ಇದು ಸುಮ್ ಕಂಟಿನ್ಯೂಸ್ ಆಗಿ ನಿಮಗೆ ಎಷ್ಟೋ ವರ್ಷ ಬರುತ್ತೆ. ಆಮೇಲೆ ಅಲ್ಲಿರ್ತಕ್ಕಂಥ ಭೂಮಿ ಕಸುವಾಗುತ್ತೆ. ಇದನ್ನ ಅಡಿಕೆ ತೋಟ ತೆಂಗಿನ ತೋಟದಲ್ಲಿ ಹಾಕೊಂಡ್ರೆ ಪಾರ್ಥೇನಿಯಂ ಕಂಟ್ರೋಲ್, ಏಕೆಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಫಾರ್ ಪಾರ್ಥೇನಿಯಂ ಇದು. ಇದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಹುಲ್ಲು ಸಹ ಸಿಗುತ್ತೆ. ನಂತರ ಇದನ್ನ ಮೇವನ್ನ ನೀವು ರಾಸುಗಳಿಗೆ ಅಂದ್ರೆ ಕುರಿಗಳಿಗೆ ಆಗ್ಲಿ ಹಸುಗಳಿಗೆ ಆಗ್ಲಿ ತುಂಬಾ ಚೆನ್ನಾಗಿ, ಇದು ಅಷ್ಟೇ 5-6 kg ಅನ್ನ ಪ್ರತಿ ದಿವಸ ಏಕದಳ ಧಾನ್ಯದ ಮೇವಿನ ಜೊತೆ ಮಿಶ್ರಣ ಮಾಡಿ ಕೊಟ್ರೆ ತುಂಬಾ ಲಾಭದಾಯಕ ಹೈನುಗಾರಿಕೆಯನ್ನ ಅಥವಾ ಪ್ರಾಣಿ ಸಾಕಣೆಯನ್ನ ಮಾಡಬಹುದು. ನೋಡ್ರಿ ಇದು ನಮ್ಮಲ್ಲೇ ಬೆಳೆದಿರತಕ್ಕಂತ ಒಂದು ಕುದುರೆ ಮೆಂತೆ, ಇದು ಸ್ಟೈಲೋಸ್ ಅಂತ ಯಾವ ರೀತಿ ಲಕ್ಸುರಿಯಸ್ ಬರುತ್ತೆ ಅನ್ನಕ್ಕೆ ನಿಮ್ಗೊಂದು ಇದನ್ನ ಫೋಟೋ ಹಾಕಿದೀನಿ. ಇದು ನಮ್ಮ ನಮ್ಮ ಕೇಸರಿವನ ಫಾರಂ ನಲ್ಲಿ, ನಮ್ಮ KVK ಇನ್ಸ್ಟ್ರಕ್ಷನಲ್ ಫಾರಂ ಅಲ್ಲಿ ಬೆಳೆದಿರ್ತಕ್ಕಂಥ ಮೇವಿದು. ಬಹಳ ಅತ್ಯಂತ ಉಲುಸಾಗಿ ಬೆಳೆಯುತ್ತೆ ಮತ್ತೆ ಅತ್ಯಂತ ಜಾಸ್ತಿ ಪ್ರೋಟೀನ್ ಇರತಕ್ಕಂಥ ಮೇವಾಗಿರೋದ್ರಿಂದ ಇದನ್ನ ದಯಮಾಡಿ ಬಳಸ್ಬೇಕು ನೀವೆಲ್ಲ ರೈತ ಬಾಂಧವರು. ಇದರ ಸೀಡ್ಸ್ ಅನ್ನ ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ಇದನ್ನ ನಮ್ಮಲ್ಲಿ ಈಗ ಕುದುರೆ ಮೆಂತೆ ಇದೆ, ಬೇರೆ ಬೇರೆ ಜಾತಿ ಮೇವಿನ ಬೀಜಗಳಿದಾವೆ. ಇದನ್ನ ಬೇಕಿದ್ರೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಎಷ್ಟು ಬೇಕಾದ್ರೂ. ಹಾಗೆ ಒಣಬೇಸಾಯದ ಮೇವಿನ ತಳಿಗಳಾಗಿರ್ತಕ್ಕಂಥ ತ್ರಿಸಂಕರ ಹುಲ್ಲು ಅಂತ ಅಂದ್ರೆ ಮೂರ್ ಕ್ರಾಸ್, ಇದು ಸಜ್ಜೆ ಜೋಳ ಮೆಕ್ಕೆಜೋಳ ಇವನ್ನೆಲ್ಲ ಕ್ರಾಸ್ ಮಾಡಿ ಡೆವಲಪ್ ಮಾಡಿರ್ತಕ್ಕಂಥ ಮೇವುಗಳು. ಇವನು ಸಹ ನಾವು ಬೆಳೆಸ್ಬೋದು. ಅಂದ್ರೆ ಈಗ ನಾನು ಯಾವುದೇ ಒಂದು ಮೇವನ್ನು ಇದೇ ತುಂಬಾ ಅತ್ಯಂತ ಶ್ರೇಷ್ಠ ಅನ್ನೋದ್ರ ಬದಲು ಕಾಂಬಿನೇಷನ್ ಇದ್ರೂ ಭಾರಿ ಒಳ್ಳೇದು ಅಂತ ಹೇಳ್ತೀನಿ. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ, ಹಸಿರು ಮೇವು ಏಕದಳ ಧಾನ್ಯದ್ದು 4-5 ತರದ್ದು, ಒಂದು ದ್ವಿದಳ ಧಾನ್ಯದ್ದು 1-3-4 ತರದ್ದು, ಇವನ್ನ ನಾವು ಕೊಡ್ತಾ ಹೋದ್ಬಿಟ್ರೆ ಹಸು ನಿಜವಾಗ್ಲೂ, ಯಾಕೆಂದ್ರೆ ಒಂದರಲ್ಲಿ ಕೊರತೆ ಇದ್ರೆ ಇನ್ನೊಂದ್ರಲ್ಲಿ ಅದು ಪ್ರೆಸೆಂಟ್ ಇರುತ್ತದೆ. ಅಂದ್ರೆ ಯಾವುದೇ ಒಂದು ಪೋಷಕಾಂಶ ಒಂದ್ರಾಗಿಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಸಿಕ್ಕೇ ಸಿಗುತ್ತೆ. ಈ ಕಾರಣದಿಂದಾಗಿ ನಾವು ಒಂದು 5-6 ಅಂದ್ರೆ ಬಾರ್ಡರ್ ಕೆಫ್ಟೀರಿಯಾ ಯಾಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ ಈ ಕಾರಣಕ್ಕೆ. ಈ ತರ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮೇವು ತುಂಬಾ ಇದನ್ನ ನಮ್ಗ ನಾವು ಅಲ್ಲಿ ಇಲ್ಲಿ ಹೋಗಿ ತಗೊಂಬರೋದು, ಆಮೇಲೆ ಒಂದೇ ತರದ ಮೇವು ಮೇಯಿಸೋದು, ದಿಸ್ ಇಸ್ ನಾಟ್ ಎ ಸೈಂಟಿಫಿಕ್ ಮೆಥಡ್. ಇದು ನಮಗೆ ಅವೈಜ್ಞಾನಿಕ ಅನಿಸುತ್ತೆ ಮತ್ತೆ ದುಬಾರಿ, ರಾಸುಗಳ ಆರೋಗ್ಯನೂ ಕೆಡುತ್ತೆ, ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ, ಉತ್ಪಾದನೆ ಸುಸ್ಥಿರ ಆಗೋದಿಲ್ಲ. ಈಗೆಲ್ಲ ಕಾರಣದಿಂದ ನೋಡಿ ಇದು ಒಂದು ಒಳ್ಳೆ ಮೇವೆ, ಬಟ್ ಇದನ್ನ ನಾವು ಬೆಳ್ಕೋಬಹುದು. ಇದಕ್ಕೂ ಸಹ ನಿಮಗೆ ಮೇವು ಸಂಶೋಧನಾಲಯದಿಂದ ನಿಮಗೆ ಇದು ಸಿಗುತ್ತೆ, ನಾಟಿ ಮಾಡ್ಲಿಕ್ಕೆ ರೂಟ್ ಸ್ಲಿಪ್ಸ್ ಎಲ್ಲ ಸಿಗುತ್ತೆ, ವ್ಯವಸ್ಥೆ ಮಾಡ್ತೇವೆ. ನೋಡ್ರಿ ಇದು ಬ್ರೆಕೇರಿಯಾ ಅಂತ ಸಿಗ್ನಲ್ ಗ್ರಾಸ್ ಅಂತ ಹೇಳ್ತಾರೆ. ಇದು ಸಹ ಏಕದಳ ಧಾನ್ಯದ ಮೇವು. ಇದು ಸುಮಾರು ಒಂದೊಂದು ಎಕರೆಗೆ ನೀವು 42,000 ಹೆಕ್ಟೇರ್ಗೆ ಇದು ಸೀಡ್ಲಿಂಗ್ಸ್ ಬೇಕಾಗತ್ತೆ. ಆಮೇಲೆ 45 cm 45 cm ಅಂತರದಲ್ಲಿ ಇದನ್ನ ಬಿತ್ತನೆ ಮಾಡಬೇಕು. ಈ ಎಲ್ಲಾ ಮೇವುಗಳ ಲಭ್ಯತೆ ಇದೆ. ಇವೆಲ್ಲ ನೀವು ಬೇಕಿದ್ರೆ ಹೆಚ್ಚು ಮಳೆ ಬೀಳ ಪ್ರದೇಶಕ್ಕೂ ಸೂಕ್ತ, ಬರಪೀಡಿತ ಪ್ರದೇಶ ಅಲ್ಲೂ ಸಹ ನೀವು ಇದನ್ನ ಬೆಳ್ಕೊಳ್ಳಕ್ಕೆ ಒಂದು ಅವಕಾಶ ಇದೆ. ಇವು ಒಂದ್ಸರಿ ಎಸ್ಟಾಬ್ಲಿಷ್ ಆಗೋದು ಅಷ್ಟೇ ಇಂಪಾರ್ಟೆಂಟು, ಆನಂತರ ಸುಮ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಒಂದು ಉತ್ತಮವಾದ ಗುಣಮಟ್ಟದ ಮೇವು ಅಂದ್ರೆ ಸರಿಯಾದ ಸಮಯಕ್ಕೆ ಕಟಾವು ಹೂ ಬಿಡೋ ಅಂತ ಕಟಾವಲ್ಲಿ ನಾವು ಮಾಡಬೇಕು. ಅಂದ್ರೆ ಮೇವನ್ನು ಕಟಾವು ಮಾಡೋದು ಎಳಸಾಗಿರೋ ಮೇವು ಕಟ್ ಮಾಡಬಾರ್ದು, ಅಥವಾ ಜಾಸ್ತಿ ಬಲ್ತಿರೋದು ಕಟ್ ಮಾಡಬಾರ್ದು. ಅಂದ್ರೆ ಇನ್ಫ್ಲೋಸ್ಟೇಜ್ ಬಿಗಿನ್ ಅಲ್ಲ, ಆ ಸ್ಟೇಜ್ ಅಲ್ಲಿ ನಾವು ಕಟಾವು ಮಾಡಿ ಅಂದ್ರೆ ಅತ್ಯಂತ ಹೆಚ್ಚಿಗೆ ಪೋಷಕಾಂಶಗಳು ಇರ್ತಕ್ಕಂಥ ಅಂತ. ಹಾಗಾಗಿ ಈ ಮೂರು ಭಾಗ ನೋಡ್ರಿ, ಇನ್ನೊಂದು ಏನ್ ಹೇಳಿದೆ ಅಂದ್ರೆ ನಿಮ್ಗೆ ಅವಾಗಲೇ ಹೇಳಿದೆ, 75% ಏಕದಳ ಧಾನ್ಯದ ಮೇವು, 25% ದ್ವಿದಳ ಧಾನ್ಯದ ಮೇವನ್ನ ನಾವು ಕೊಟ್ರೆ ರಾಸುಗಳಿಗೆ ಒಳ್ಳೆ ಆರೋಗ್ಯವನ್ನ ಇರುತ್ತೆ, ಆಮೇಲೆ ತಿಂಡಿ ಕಡಿಮೆ ಮಾಡ್ಕೋಬಹುದು, ಖರ್ಚು ಕಡಿಮೆ ಆಗುತ್ತೆ. ಈ ಎಲ್ಲಿ ಮೇವಿನ ಬೆಳೆ ಬೆಳಿಬಹುದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮೇವು ಬೆಳೆಯತಕ್ಕಂಥ ಜಾಗವನ್ನ ಯಾರು ಇಟ್ಕೊಂಡಿಲ್ಲ. ಉಳುಮೆ ಮಾಡಿದ ಭೂಮಿ, ಆಮೇಲೆ ತೋಟದ ಮಧ್ಯದಲ್ಲಿ ಈಗ ಅಡಿಕೆ ತೋಟ ಆಗಿರ್ಬೋದು, ಬದುಗಳಲ್ಲಾಗಿರ್ಬೋದು, ಸವಕಳ ಭೂಮಿ ಅಂದ್ರೆ ವೇಸ್ಟೆಡ್ ಲ್ಯಾಂಡ್ ಅಥವಾ ವೇಸ್ಟ್ ಲ್ಯಾಂಡ್, ನೀವು ಯಾವ್ದಾದ್ರು ವೇಸ್ಟ್ ಲ್ಯಾಂಡ್ ಇದ್ರೆ ಅಥವಾ ನೀವು ಯಾವ್ದು ಬೆಳೆ ಬೆಳೆದೇ ಇರತಕ್ಕಂಥ ವೇಸ್ಟೆಡ್ ಲ್ಯಾಂಡ್ ಇದ್ರೆ ಅಂತ ಕಡೆ ಎಲ್ಲ ಈ ಮೇವಿನ ಬೆಳೆಗಳನ್ನ ನಾವು ಬೆಳ್ಕೋಬೇಕು. ಈಗ ಆಹಾರ ಧಾನ್ಯಗಳಿಗೆ ತುಂಬಾ ಬೇಡಿಕೆ ಇರೋದ್ರಿಂದ ನಾವು ನಮ್ಮ ದೇಶದಲ್ಲಿ ಇವಾಗ ಸುಮಾರು ನೀವು ಲೆಕ್ಕ ಹಾಕೊಂಡ್ರೆ 8-9% ಅಷ್ಟೇ ಟೋಟಲ್ ಏರಿಯಾ ಮೇವಿನಲ್ಲಿ ಇರೋದು. ಈಗ ಸುಮಾರು 345 ದಶಲಕ್ಷ ಹೆಕ್ಟೇರ್ ಅಂದ್ರೆ ಮಿಲಿಯನ್ ಹೆಕ್ಟೇರ್ಸ್ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಬರೀ 8-9% ಅಷ್ಟೇ ಮೇವಿನ ಬೆಳೆ ಇರೋದು. ಹಾಗಾಗಿ ನಾವು ಎಲ್ಲೆಲ್ಲಿ ಅವಕಾಶ ಇರುತ್ತೆ, ವೇಸ್ಟ್ ಲ್ಯಾಂಡ್ ಇರುತ್ತೆ, ಅಂತ ಹತ್ರ ನಾವು ಮೇವಿನ ಬೆಳೆ ಬೆಳ್ಕೊಳ್ಳೋದು ತುಂಬಾ ಸೂಕ್ತ. ಈಗ ಯಾರೇ ಆಗ್ಲಿ ಈಗ ತೋಟದಲ್ಲೇ ಈಗ ಹೆಚ್ಚಿಗೆ ಬೆಳೆಗಳನ್ನ ಹಾಕೊಂಡಿರ್ತೀವಿ ನಾವು, ಈಗ ಅವಾಗ ಏನ್ ಮಾಡ್ಬೇಕು, ತೋಟದ ಅಡಿಕೆ ಅಥವಾ ತೆಂಗು ಹಾಕೊಂಡಾಗ ಅದ್ರ ಮಧ್ಯದಲ್ಲಿ ಈಗ ಇವನ್ನ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಎರಡಕ್ಕೂ
ನೀವು ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಒಂದರಲ್ಲಿ ನಿಮಗೆ ಅನುಕೂಲ ಆದ್ರೆ ಇನ್ನೊಂದ್ರಲ್ಲಿ ತೊಂದರೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹಾಗಾಗಿ ಗಿಡಗಳಿಗೂ ಗೊಬ್ಬರ ಕೊಡಬೇಕು, ಮೇವಿಗೂ ಗೊಬ್ಬರ ಕೊಟ್ಟು ನಾವು ಈ ಅಂತರ ಬೆಳೆಯಾಗಿ ಮೇವನ್ನ ಅಂದ್ರೆ ಸ್ಪೇಸ್ ಯುಟಿಲೈಸೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ರಿ, ಈಗ ಇದುವರೆಗೆ ಏನ್ ಮಾಡಿದ್ವಿ ವೆರೈಟೀಸ್ಗಳು, ಈಗ ಇವೆಲ್ಲ ಹೈಬ್ರಿಡ್ಸ್ಗಳು, ಈಗ ತುಂಬಾ ತುಂಬಾ ಒಳ್ಳೊಳ್ಳೆ ವೆರೈಟಿಗಳು ಮಲ್ಟಿ ನ್ಯಾಷನಲ್ ಕಂಪನಿಯವರೆಲ್ಲ ಬಿಡುಗಡೆ ಮಾಡಿದ್ದಾರೆ. ಈ ನ್ಯೂಟ್ರಿ ಫೀಡ್ ಅನ್ನೋದು ಇದು ಸಜ್ಜೆ ವೆರೈಟಿ, ಇದು ಸುಮಾ ಐ ತುಂಬಾ ಹೈ ಪ್ರೋಟೀನ್ ಇದೆ, ಬಹಳ ಮೃದುವಾಗಿದೆ, ರಾಸ್ಗಳು ತುಂಬಾ ಇಷ್ಟಪಟ್ಟು ತಿಂತವೆ. ಇದರ ನಿಮ್ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ತರ ಶುಗರ್ ಗ್ರೇಸ್ ಅಂತ ಇದೆ, ಅದು 5-6 kg ಎಕರೆಗೆ ಬೇಕು, ಬಹಳ ಕಬ್ಬು ಕಬ್ಬು ತರ ಇರುತ್ತೆ ಇದು. ಇದರಿಂದ ನೀವು ರಸ್ಮೇವ್ ಮಾಡ್ಕೊಳಕ್ಕೆ ಹೈ ಪ್ರೋಟೀನ್ ಕಂಟೆಂಟ್ ಇದೆ, ಗುಡ್ ಸೈಲೇಜ್ ಮೇಕಿಂಗ್. ಈಗ ರಸ್ಮೇವ್ ಮಾಡ್ತಕ್ಕಂತ ಕಲ್ಚರ್ ನಮ್ಮ ರೈತರುಗಳಿಗೆ ಇನ್ನೂ ಬಂದಿಲ್ಲ. ಯಾಕೆಂತಂದ್ರೆ ಬೇರೆ ಬೇರೆ ನೀವು ಉತ್ತರ ಭಾರತಕ್ಕೆ ಹೋದ್ರೆ ನೀವು ಬರೀ ಸೈಲೇಜ್ ಮುಖಾಂತರನೇ ಹೈನುಗಾರಿಕೆ ಮಾಡ್ತಾರೆ, ಅಲ್ಲಿ ಯಾವಾಗ್ಲೂ ಹಸಿರು ಮೇವನ್ನು ಬೆಳ್ಕೊಳತಕ್ಕಂಥದ್ದು ಇಲ್ಲ. ಒಂದ್ಸರಿ ಮೇವನ್ನ ರೆಡಿ ಮಾಡಿ ಇಟ್ಕೊಂಡು ಬೇಸಿಗೆನಲ್ಲೂ ಸಹ ಅಷ್ಟೇ, ಎಲ್ಲಾ ಸಮಯದಲ್ಲೂ ಸೈಲೇಜು ಮತ್ತೆ ಒಣಮೇವು ಇವೆರಡನ್ನ ಸೈಲೇಜು ಮತ್ತು ಹೇ ಮೇಕಿಂಗ್ ಮಾಡಿಕೊಂಡು ಅವರು ಹೈನುಗಾರಿಕೆ ಮಾಡ್ತಾರೆ. ಅದು ನಿಮಗೆ ನಿರ್ವಹಣೆ ತುಂಬಾ ಸುಲಭ ಅದು. ಹಾಗಾಗಿ ನೀವು ಅಂಥದಕ್ಕೆ ಮಾರು ಹೋಗ್ಬೇಕು. ಸೈಲೇಜ್ ಮಾಡೋದು ತುಂಬಾ ಸುಲಭ ಇದೆ, ಏನಪ್ಪ ಅಂದ್ರೆ ಅದು ಟೆಕ್ನಾಲಜಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಡ್ರಮ್ನಲ್ಲಾರು ಮಾಡ್ಕೋಬಹುದು, ಗುಂಡಿ ತೆಗೆದು ಮಾಡ್ಕೋಬಹುದು. ಆದ್ರೆ ರೈತ ಬಾಂಧವರಿಗೆ ನಾವು ಇದನ್ನೆಲ್ಲ ಹೇಳ್ಕೊಟ್ಟಿದೀವಿ. ಕೆಲವರಷ್ಟೇ, ನಮ್ಮ ಈಗ ಈ ನಮ್ಮ ಪ್ರಾಜೆಕ್ಟ್ ವಿಲೇಜ್ಗಳಲ್ಲೆಲ್ಲ ಕೆಲವರು ಈಗ ಡ್ರಮ್ಗಳಲ್ಲಿ ಮಾಡ್ತಾ ಇದಾರೆ, ಅದು ಗೊತ್ತಿದೆ ಚೆನ್ನಾಗಿದೆ ಅಂತ ಗೊತ್ತಿದೆ. ಆದ್ರೂ ಸಹ ಏನ್ ಮಾಡ್ತಾರೆ, ಸ್ವಲ್ಪ ದಿವಸ ಮಾಡ್ತಾರೆ ಮತ್ತೆ ಡಿಸ್ಕಂಟಿನ್ಯೂ ಮಾಡ್ತಾರೆ. ಒಂದು ಸುಸ್ಥಿರವಾದಂತಹ ಒಂದು ಪದ್ಧತಿಯನ್ನ ಅಳವಡಿಸ್ಲಿಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಜಂಬೋ ಗೋಲ್ಡ್ ಅಂತ ಇದು ಅಷ್ಟೇ, ಮೂರಿಂದ 4 ಕಟ್ಟಿಂಗ್ ಬರ್ತಕ್ಕಂಥ ಜೋಳದ ಮೇವು. ಮಕ್ಕನ್ ಗ್ರಾಸ್ ಅಂತ ಇದು ಅಷ್ಟೇ, ಚಳಿಗಾಲದಲ್ಲಿ ಬಹಳ ಚೆನ್ನಾಗಿ ಬರ್ತಕ್ಕಂಥ ಮೇವು. ಇವೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿ ಮೇವುಗಳು, ಕೆಲವು ಚಿತ್ರಗಳು ಇದಾವೆ ನೋಡ್ರಿ. ಇವೆಲ್ಲ ಈಗ ನ್ಯೂಟ್ರಿ ಫೀಡ್ ಅಂತಕ್ಕಂಥದ್ದು, ಇದು ಭಾರಿ ತೆಳುವು ಮೇವು ಬರುತ್ತೆ, ಭಾರಿ ರಸ ಇರತಕ್ಕಂಥ ಮೇವು. ಇಷ್ಟಪಟ್ಟು ಒಂದು ಕಡ್ಡಿನೂ ವೇಸ್ಟ್ ಮಾಡಲ್ಲ. ಈವನ್ ಫಾರ್ಡರ್ ಕಟ್ಟಿಂಗ್ ಮಿಷಿನ್ಗೆ ಕೊಡದೇ ಇದ್ರೂ ಪರವಾಗಿಲ್ಲ, ರಾಸುಗಳು ತುಂಬಾ ಒಂದ್ ಸ್ವಲ್ಪನು ವೇಸ್ಟ್ ಆಗದಂಗೆ ತಿಂತಕ್ಕಂಥ ಮೇವು ಅಂತಂದ್ರೆ ನ್ಯೂಟ್ರಿ ಫೀಡ್. ಇದರಲ್ಲಿ ನಾನು ಹೇಳಿದಂಗೆ 16% ಪ್ರೋಟೀನ್ ಅಂಶ ಇದೆ, ಅಂದ್ರೆ ಆಲ್ಮೋಸ್ಟ್ ದ್ವಿದಳ ಧಾನ್ಯದ ಮೇವಿನಲ್ಲಿ ಪ್ರೋಟೀನ್ ಅಂಶ ಎಷ್ಟಿದೆ ಅಷ್ಟು ಮೇವಿನ ಈ ಮೇವಿನಲ್ಲಿ ಇದೆ. ಹಾಗೆ ಈ ಕಡೆದು ಶುಗರ್ ಗ್ರೇಸ್, ಇದು ಒಂದು ನಮ್ಮ ರೈತರು ಬೆಳೆದಿದ್ರು, ಅವರಿಗೆ ಸನ್ಮಾನ ಮಾಡ್ತಾ ಇದ್ವಿ ನಮ್ಮ ಕಂಪನಿ ವತಿಯಿಂದ. ಬಹಳ ಚೆನ್ನಾಗಿ ಬೆಳೆದು ಅವರು ಈ ಹೈನುಗಾರಿಕೆಯನ್ನ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಬಟ್ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಯಾವುದೇ ಒಂದು ಪದ್ಧತಿ ಸುಸ್ಥಿರವಾಗಿ 1 ವರ್ಷ ಮಾಡ್ತಾರೆ, 2 ವರ್ಷ ಮಾಡ್ತಾರೆ, ಎಲ್ಲ ಮತ್ತೆ ಕೈಬಿಡ್ತಾರೆ. ಏನು ಲೇಬರ್ ಕೊರತೆ ಅಂತ ಪ್ರಾಬ್ಲಮ್ಗಳನ್ನ ಹೇಳಿ ಈಗ ಹೈನುಗಾರಿಕೆಯನ್ನ ಸುಸ್ಥಿರವಾಗಿ ಮಾಡ್ತಕ್ಕಂಥ ಜನಗಳೇ ಕಡಿಮೆ ಆಗೋಗ್ಬಿಟ್ಟಾರೆ. ಕಾರಣ ಇಷ್ಟೇ, ಫ್ಯಾಮಿಲಿಗಳು ಈಗ ಇದು ಇಟ್ ಇಸ್ ಎ ಫ್ಯಾಮಿಲಿ ಬಿಸಿನೆಸ್, ಹೈನುಗಾರಿಕೆ ಅಂತಕ್ಕಂಥದ್ದು ಫ್ಯಾಮಿಲಿ ಬಿಸಿನೆಸ್. ಈಗ ನಾವು ಯಾರು ಇಲ್ಲ ಅಂತಂದ್ರೆ ನಾವೇ ಇದನ್ನ ರೆಡಿ ಮಾಡ್ಲಿಕ್ಕೆ ತಯಾರಿದ್ರೆ ಮಾತ್ರ ಈ ಒಂದು ಉದ್ಯೋಗ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಈ ರೈತ ಬಾಂಧವರು ಚೆನ್ನಾಗಿ ಇಲ್ಲೆಲ್ಲ ಹಿರೇಮೇಗಳಗಿರಿನಲ್ಲಿ ಬೆಳೆದಿರ್ತಕ್ಕಂಥ ಮೇವು ಇದು, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಇನ್ನು ಮುಂದೆ ಮುಖ್ಯವಾಗಿ ಈಗ ನಮ್ಮ ಅಜೋಲಾ ಸಹ ಈಗ ಬೇಸಿಗೆ ಕಾಲದಲ್ಲಿ ಬಹಳ ಒಳ್ಳೆ ಇದೊಂದು ಕಡಿಮೆ ನೀರಿನಲ್ಲೂ ಸಹ ನಾವು ಒಳ್ಳೆ ಪೌಷ್ಟಿಕ ಆಹಾರ ಸೇರ್ಪಡೆ ಇದೆ. ಅಂದ್ರೆ ಇಟ್ ಇಸ್ ಎ ಫೀಡ್ ಸಪ್ಲಿಮೆಂಟ್, ಫಾರ್ಡರ್ ಅನ್ನೋದ್ರ ಬದಲು ಇಟ್ ಇಸ್ ಎ ಫೀಡ್ ಸಪ್ಲಿಮೆಂಟು. ಇದನ್ನ ಬಹಳ ಸುಲಭ ಇದೆ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು. ಹಾಗೆ ಅದನ್ನ ತಿಂಡಿನಲ್ಲಿ ಮಿಶ್ರಣ ಮಾಡಿ ತಿಂಡಿ ಜೊತೆಗೆ ತಿಂಡಿ ತರನೇ ಕೊಡ್ಬೋದು. 1 kg ಅಜೋಲಾ ಕೊಟ್ಟರೆ ನೀವು 200 g ತಿಂಡಿಯನ್ನ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅತಿ ಹೆಚ್ಚಾಗಿಯೂ ಸಹ ಕೊಡಬಾರ್ದು, ಬೇದಿ ಆಗುತ್ತೆ. ಯಾಕೆಂತಂದ್ರೆ ನೀರಿನಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲೂ ಸಹ ಕೊಡಬಾರ್ದು. ಇದನ್ನೊಂದು ಸುಮಾರು ಪರ್ ಡೇ 1-2 kg ಅಷ್ಟು ಈ ಮೇವನ್ನ ಅಜೋಲಾವನ್ನ ಕೊಡೋದ್ರಿಂದ ತುಂಬಾ ಒಳ್ಳೆ ಲಾಭದಾಯಕವಾಗಿ ನಾವು, ಯಾಕೆಂದ್ರೆ ಒಳ್ಳೆ ಗುಣಮಟ್ಟದ ಹಾಲು ಉತ್ಪತ್ತಿ ಆಗುತ್ತೆ, ಹಸುಗೆ ಯಾವುದೇ ಒತ್ತಡ ಆಗಲ್ಲ, ಸ್ಟ್ರೆಸ್ ಅಂತ ಏನ್ ಹೇಳ್ತೀವಲ್ಲ. ಈಗ ಬೇಸಿಗೆ ಕಾಲದಲ್ಲಿ ಇದನ್ನ ನೀಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಇರೋದ್ರಿಂದ ಈ ಒತ್ತಡವನ್ನ ಕಡಿಮೆ ಮಾಡುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ ಅನಿಮಲ್ಸ್ಗೆ. ಹಾಗಾಗಿ ಇದೊಂದು ತುಂಬಾ ಉಪಯುಕ್ತವಾದ ಮೇವು ಆಹಾರ ಸೇರ್ಪಡೆ ಇದು ಅಜೋಲಾ. ಈಗ ಹೆಚ್ಚಿನದಾಗಿ ನಾವು ಈಗ ನಮ್ಮ ಕೇಂದ್ರದಲ್ಲಿ ಎಲ್ಲಾ ಬಿತ್ತನೆಗಳನ್ನ ನಾವು ಮಾರಾಟನೂ ಮಾಡ್ತಾ ಇದೀವಿ. ಕೆಲವು ಮೇವಿನ ಸೀಡ್ಲಿಂಗ್ಸ್ಗಳು ಇದಾವೆ. ನಾವು ಈಗ ನಮಗೆ ಹತ್ತಿರವಾಗಿ ಭಾರತೀಯ ಹುಲ್ಲುಗಾವಲು ಮತ್ತು ಮೇವು ಸಂಶೋಧನಾಲಯ IGFRI ಅಂತ ಇದು ಧಾರವಾಡದಲ್ಲಿದೆ. ಇಲ್ಲಿ ಎಲ್ಲಾ ತರದ ವೆರೈಟಿಗಳನ್ನ ನಾವು ಈಗ ನಾವು ಏನ್ ಮಾತಾಡಿದ್ವಿ ಇದಕ್ಕಿಂತ ಹೆಚ್ಚಿನ ವೆರೈಟಿಗಳನ್ನ ನಾವಿಲ್ಲಿ ಕಾಣ್ಬೋದು. ಮತ್ತೆ ಅಲ್ಲಿ ಯಾವ್ದಾದ್ರೂ ಸೀಡ್ಲಿಂಗ್ಸ್ಗಳು ಬೇಕಾದ್ರೆ ನೀವು ತಗೊಂಬರ್ಬೋದು, ತರಿಸ್ಕೋಬಹುದು. ಅದು ದೂರವಾಣಿ ಸಂಖ್ಯೆನೂ ಕೊಟ್ಟಿದೀವಿ. ಇದು ನಮ್ಮ ಪ್ರಾಂತೀಯ ವಲಯ, ಇದು ಇದರ ಹೆಡ್ ಆಫೀಸ್ ಬಂದು ಝಾನ್ಸಿ ಮಧ್ಯಪ್ರದೇಶದಲ್ಲಿದೆ. ಈ ಜಾಗದಲ್ಲಿ ನಮಗೆ ಎಲ್ಲಾ ತರದ ಮೇವುಗಳನ್ನು ನಾವು ತರಿಸ್ಕೊಂಡು ರೈತರು ಬೆಳ್ಕೊಳ್ಳೋಕೆ ಅವಕಾಶ ಇದೆ. ಇಷ್ಟು ಹೇಳ್ತಾ ನಮ್ಮ ಇವತ್ತಿನ ಈ ಮೇವಿನ ಒಟ್ಟಾರೆ ಹೇಳೋದಾದ್ರೆ, ನಾವು ಏಕದಳ ದ್ವಿದಳ ಧಾನ್ಯದ ಮೇವುಗಳನ್ನ ಸಾಕಷ್ಟು ಬೆಳ್ಕೊಂಡು ನಾವು ಹೈನುಗಾರಿಕೆ ಮಾಡಿದ್ರೆ ಇದು ಲಾಭದಾಯಕ ಆಗುತ್ತೆ ಅಂತ ಹೇಳ್ತಾ ಈ ಒಂದು ನನ್ನ ಒಂದು ವಿಷಯ ಮಂಡನೆಯನ್ನ ಇಲ್ಲಿಗೆ
ಕಂಪ್ಲೀಟ್ ಮಾಡ್ತಾ ಇದ್ದೀನಿ.